ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿರುತ್ತವೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅನ್ನೋದನ್ನ ಸಾಧಿಸಬೇಕಾಗಿದೆ ಮೊದಲನೇದಾಗಿ ಕೊಟ್ಟಿರುವಂತಹ ಎರಡು ತ್ರಿಭುಜಗಳು ಯಾವುದು ಅಂತ ಬರ್ಕೊಳ್ಳೋಣ ಸೊ ಕೊಟ್ಟಿರತಕ್ಕಂಥದ್ದನ್ನು ನಾವು ದತ್ತ ಅಂತ ಕರಿತೇವೆ ಎರಡು ತ್ರಿಭುಜಗಳಲ್ಲಿ ನಾವು ತೆಗೆದುಕೊಟ್ಟಿರುವಂಥದ್ದು ತ್ರಿಭುಜ ಎ ಬಿ ಸಿ ಅನ್ನೋದನ್ನು ತಗೊಂಡಿದ್ದೇವೆ ತ್ರಿಭುಜ ಎ ಬಿ ಸಿ ಮತ್ತು ಇನ್ನೊಂದು ತ್ರಿಭುಜ ತಗೊಂಡಿದ್ದೇವೆ ಡಿ ಇ ಎಫ್ ಅಂತ ತ್ರಿಭುಜ ಡಿ ಇ ಎಫ್ ಗಳಲ್ಲಿ ಏನಾಗಿದಾವೆ ಅವು ಅನುರೂಪ ಕೋನಗಳು ಸಮನಾಗಿದ್ದಾವೆ ಅಂತ ಅನುರೂಪ ಕೋನಗಳು ಅಂದ್ರೆ ಏನು ಒಂದೇ ರೀತಿ ಕಾಣ್ತಕ್ಕಂತಹ ಕೋನಗಳು ಸೊ ಇಲ್ಲಿ ಎ ಕೋನಕ್ಕೆ ಡಿ ಕೋನ ಅನುರೂಪ ಕೋನ ಅವೆರಡು ಸಮನಾಗಿದೆ ಅಂತ ಬರ್ಕೊಳ್ಳೋಣ ಸೊ ಯಾವತ್ತು ಕೋನನ್ ಬರಿಬೇಕಾದ್ರೆ ನಾನು ಈಗಾಗಲೇ ಹೇಳಿರೋ ರೀತಿಯಲ್ಲಿ ಮೂರು ಬಿಂದುವನ್ನು ಬರೆಯೋದು ಉತ್ತಮವಾದಂತಹ ವಿಧಾನ ಬಿ ಎ ಸಿ ಕೋನ ಬಿ ಎ ಸಿ ಕೋನ ಇಲ್ಲಿ ಯಾವ ಕೋನಕ್ಕೆ ಸಮನ ಆಗುತ್ತೆ ಡಿ ಕೋನಕ್ಕೆ ಸಮನ ಆಗುತ್ತೆ ಬರೆಯೋದು ಹೇಗೆ ಇ ಡಿ ಎಫ್ ಕೋನಕ್ಕೆ ಸಮನ ಆಗುತ್ತೆ ಇ ಡಿ ಎಫ್ ಕೋನಕ್ಕೆ ಸಮನ ಆಗುತ್ತೆ ನಂತರ ಇಲ್ಲಿ ಇರ್ತಕ್ಕಂತಹ ಇನ್ನೊಂದು ಕೋನ ಬಿ ಕೋನ ಸೊ ಇಲ್ಲಿ ಬಿ ಕೋನ ಇಲ್ಲಿ ಈ ಕೋನಕ್ಕೆ ಸಮನ ಆಗುತ್ತೆ ಮೂರು ಅಕ್ಷರದಲ್ಲಿ ಬರೀಬೇಕಾಗಿರೋದ್ರಿಂದ ನಾನು ಬರಿತಾ ಇದ್ದೇನೆ ಕೋನ ಎ ಬಿ ಸಿ ಈಸ್ ಈಕ್ವಲ್ ಟು ಇಲ್ಲಿ ಕೋನ ಯಾವುದಕ್ಕೆ ಸಮನ ಆಗುತ್ತೆ ಕೋನ ಡಿ ಇ ಎಫ್ ಡಿ ಇ ಎಫ್ಗೆ ಸಮನ ಆಗುತ್ತೆ ನಂತರ ಇರತಕ್ಕಂತಹ ಮೂರನೇ ಕೋನ ಯಾವುದಂತಂದ್ರೆ ಸಿ ಕೋನ ನೋಡಿ ಈ ಸಿ ಕೋನ ಇಲ್ಲಿ ಎಫ್ ಕೋನಕ್ಕೆ ಸಮನಾಗಿರುತ್ತೆ ಸೊ ಅದನ್ನು ಬರಿತಾ ಇದ್ದೇನೆ ಮೂರು ಅಕ್ಷರದ ಬರೀತಂದ್ರೆ ಎ ಸಿ ಬಿ ಕೋನ ಈಸ್ ಈಕ್ವಲ್ ಟು ಇಲ್ಲಿ ಡಿ ಎಫ್ ಈ ಕೋನಕ್ಕೆ ಸಮನಾಗಿರುತ್ತೆ ಹೀಗೆ ಸಮಾನ ಆದರೆ ನಾವೇನನ್ನು ಸಾಧಿಸಬೇಕು ಅಂತಂದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿರುತ್ತವೆ ಅಂತ ಸಾಧಿಸಬೇಕು ಸೊ ಸಾಧನೀಯ ಏನಂತಂದರೆ ಸಾಧನೀಯ ಏನಂತಂದರೆ ಅನುರೂಪ ಬಾಹುಗಳ ಅನುಪಾತ ಅನುರೂಪ ಬಾಹುಗಳ ಅನುಪಾತ ಹೇಗೆ ಬರೆಯೋದು ಇಲ್ಲಿ ಮೂರು ಅಕ್ಷರ ಬರೆದಿದ್ದೀವಲ್ಲ ಇಲ್ಲಿ ಮಧ್ಯದ ಅಕ್ಷರನ ತೆಗೆದಾಕಿ ಮಧ್ಯದ ಬಿಂದುವನ್ನು ತೆಗೆದಾಕಿದ್ರೆ ಏನು ಬರುತ್ತೆ ಇಲ್ಲಿ ಬಿ ಸಿ ಇದಕ್ಕೆ ಈಕ್ವಲ್ ಆಗಿರೋಂಥ ಕೋನ ಇ ಡಿ ಎಫ್ ಅಲ್ಲಿ ಮಧ್ಯದ ಬಿಂದು ತೆಗೆದಾಕಿ ದಟ್ ಈಸ್ ಇ ಎಫ್ ಈಸ್ ಈಕ್ವಲ್ ಟು ಅಂದರೆ ನೋಡಿ ಬಿ ಸಿ ಬೈ ಇ ಎಫ್ ಇವೆರಡು ಅನುರೂಪವಾದಂಥ ಬಾಹುಗಳು ನೀಲಿ ನೀಲಿ ಬಣ್ಣ ನೋಡ್ತಾ ಇರ್ಬೋದು ಹಾಗೆಯೇ ಇಲ್ಲಿ ಎ ಬಿ ಸಿ ಅಲ್ಲಿ ಬಿ ಬಿಂದು ಕಿತ್ತಾಕಿದ್ರೆ ಬರ್ತಕ್ಕಂಥದ್ದು ಎ ಸಿ ಬೈ ಇಲ್ಲಿ ಈ ಬಿಂದು ತೆಗೆದಾಕಿದ್ರೆ ಬರ್ತಕ್ಕಂಥದ್ದು ಡಿ ಎಫ್ ನೋಡಿ ಎ ಸಿ ಬೈ ಡಿ ಎಫ್ ಈಸ್ ಈಕ್ವಲ್ ಟು ಹಾಗೆಯೇ ಇಲ್ಲಿ ಉಳ್ಕೊಂಡಿರುವಂಥದ್ದು ಎ ಬಿ ಬೈ ಡಿ ಇ ಅಂತ ಸಾಧಿಸ್ಬೇಕು ಇದರ ಜೊತೆಗೆ ಇನ್ನೊಂದು ಹೇಳಿದರೆ ಆ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ಅಂತ ಸಾಧಿಸ್ಬೇಕು ಯಾವ ತ್ರಿಭುಜಗಳು ನಾವು ತೆಗೆದುಕೊಂಡಿರುವಂಥದ್ದು ತ್ರಿಭುಜ ಇದರ ಜೊತೆಗೆ ಏನು ಸಾಧಿಸ್ಬೇಕು ಅಂತಂದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳು ಸಮರೂಪಿಗಳು ಸಮರೂಪಿ ಅನ್ನೋದಕ್ಕೆ ನಾವು ಚಿಹ್ನೆ ಬರಿತೀವಿ ಈಕ್ವಲ್ಸ್ ಬರೆದು ಮೇಲ್ಗಡೆ ಈ ಥರ ಬರೆದ್ರೆ ಸಮರೂಪಿಗಳಾಗಿರ್ತವೆ ಅಂತ ನಾವು ಸಾಧಿಸಿ ತೋರಿಸ್ಬೇಕಾಗುತ್ತೆ ಸೊ ಇದನ್ನು ಸಾಧಿಸಲಿಕ್ಕೆ ನಾವು ಚಿತ್ರದಲ್ಲಿ ಏನು ಬದಲಾವಣೆ ಮಾಡ್ತೇವೆ ಅದನ್ನು ನಾವು ರಚನೆ ಅಂತ ಕರಿತೇವೆ ಸೊ ರಚನೆಯನ್ನು ಬರ್ಕೊಳ್ತಾ ಇದ್ದೇನೆ ಇಲ್ಲಿ ರಚನೆ ಏನಂತಂದರೆ ಸೊ ರಚನೆ ಏನಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ಎ ಬಿ ಸಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಈ ಥರ ಇದೆ ಅಂತ ಭಾವಿಸಿದ್ರೆ ಎ ಬಿ ಸಿ ತ್ರಿಭುಜ ಎ ಬಿ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದನ ನಾನಿಲ್ಲಿ ಗುರುತು ಮಾಡ್ಕೊಡ್ತೀನಿ ಹಾಗೆ ಎ ಸಿ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದನ ಇಲ್ಲಿ ಗುರುತು ಮಾಡ್ಕೊಡ್ತೀನಿ ನೋಡಿ ಇಲ್ಲಿ ಈ ತ್ರಿಭುಜನ ಹಾಗೆ ಎತ್ಕೊಂಡೆ ಇದ್ರ ಮೇಲೆ ಇಡ್ತಾ ಇದ್ದೇನೆ ಮೇಲೆ ಇಟ್ಬಿಟ್ಟು ಎ ಬಿ ಎಷ್ಟು ಉದ್ದ ಇದೆಯೋ ಅಲ್ಲಿಗೆ ಒಂದು ಬಿಂದು ಗುರುತು ಮಾಡ್ಕೊಳ್ತಾ ಇದ್ದೇನೆ ಆ ಬಿಂದುನ
ಪಿ ಅಂತ ಕರಿತಾ ಇದ್ದೇನೆ. ಹಾಗೇನೆ ಎ ಸಿ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದಕ್ಕೆ ಇಲ್ಲೊಂದು ಬಿಂದು ಗುರುತುಮಾಡ್ಕೊಳ್ತಾ ಇದ್ದೇನೆ, ಅದನ್ನ ಕ್ಯೂ ಅಂತ ಕರಿತಾ ಇದ್ದೇನೆ. ಸೊ ಏನು ಗುರುತು ಮಾಡ್ಕೊಂಡಿದ್ದೇನೆ ಅದನ್ನು ಬರೀತೇನೆ ಇಲ್ಲಿ. ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ಹಾಗೂ ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಆಗಿರುವಂತೆ ಡಿ ಮೇಲೆ ಪಿ ಬಿಂದು ಹಾಗೆ ಡಿ ಎಫ್ ಮೇಲೆ ಕ್ಯೂ ಬಿಂದು ಗುರುತಿಸಿ ಪಿ ಕ್ಯೂ ಅನ್ನು ಸೇರಿಸಿ. ಸೊ ಪಿ ಕ್ಯೂ ಅನ್ನು ಸೇರಿಸಬೇಕು, ನಾನೀಗ ಸೇರಿಸ್ತಾ ಇದ್ದೇನೆ. ಪಿ ಕ್ಯೂ ಅನ್ನು ನಾನು ಈಗ ಈ ರೀತಿ ಸೇರಿಸ್ತಾ ಇದ್ದೇನೆ, ಬೇಕಾದ್ರೆ ಡಾಟೆಡ್ ಲೈನ್ ಕೂಡ ಬರ್ಕೊಳ್ಬೋದು. ಸೊ ಈಗ ಸೇರಿಸಿದಾಗ ನೋಡಿ ನನಗೆ ಏನು ಬಂತು ಅಂತ ನೋಡೋಣ. ನಾನು ಈಗ ಈ ದೊಡ್ಡ ತ್ರಿಭುಜಕ್ಕೆ ಈ ಥರ ಲೈನನ್ನು ಎಳೆದಾಗ ಮೇಲ್ಗಡೆ ಒಂದು ತ್ರಿಭುಜ ಬಂತು, ಇಲ್ಲಿ ಒಂದು ತ್ರಿಭುಜ ಇತ್ತು. ಸೊ ಈ ಥರ ಆಗಿದೆ. ಸಾಧನೆಯನ್ನು ಸಾಧಿಸಲಿಕ್ಕೆ ನಾನು ಏನೇನು ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತೀನಿ ಅದನ್ನು ನಾವೇನಂತ ಕರಿತೇವೆ, ಸಾಧನೆ ಅಂತ ಕರಿತೇವೆ. ಸೊ ಸಾಧನೆಯನ್ನು ಇಲ್ಲಿ ಬರ್ಕೊಳ್ತಾ ಇದ್ದೇನೆ. ಸಾಧನೆ ಈಗ ಈ ಎರಡು ತ್ರಿಭುಜಗಳನ್ನು ನೋಡಿ, ಇಲ್ಲಿಗೆ ಪಿ ಕ್ಯೂ ಅಂತ ಲೈನ್ ಇರೋ ತಕ್ಷಣ ಮೇಲೊಂದು ತ್ರಿಭುಜ ಬಂತು, ಇಲ್ಲೊಂದು ತ್ರಿಭುಜ ಇದೆ. ಸದ್ಯಕ್ಕೆ ಈ ಕೆಳಗಡೆ ಭಾಗನ ತೆಗೆದುಕೊಳ್ತಾ ಇದ್ದೇನೆ, ಈ ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡ್ತಾ ಇದ್ದೇನೆ. ಯಾವ ತ್ರಿಭುಜ? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂ ಗಳಲ್ಲಿ ನೋಡಿ, ಈಗಾಗಲೇ ನಾವು ನೋಡಿರೋ ರೀತಿಯಲ್ಲಿ ಎ ಬಿ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಡಿ ಪಿ ಇರೋ ರೀತಿಯಲ್ಲಿ ಬರ್ಕೊಂಡಿದ್ದೇವೆ. ಸೊ ಏನಾಯಿತು, ಎ ಬಿ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಡಿ ಪಿ ಇದೆ, ಹಾಗೆಯೇ ಎ ಸಿ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಡಿ ಕ್ಯೂ ಇದೆ. ಹಾಗೆಯೇ ನೋಡಿ ಇಲ್ಲಿ ಬಿ ಎ ಸಿ ಕೋನ ಮೊದಲನೇದು, ಇಲ್ಲಿ ಮೊದಲನೇದು ನೋಡಿ, ಬಿ ಎ ಸಿ ಕೋನ ಇಸ್ ಈಕ್ವಲ್ ಟು ಇ ಡಿ ಎಫ್ ಕೋನ ಅಂತ ಇದು. ಸೊ ಎ ಕೋನ ಡಿ ಕೋನ ಪರಸ್ಪರ ಸಮ, ಇದು ಬಾಹು ಚಿಕ್ಕದಾಗಿರ್ಬೋದು ಅದರ ಕೋನದ ಅಳತೆ ಅಷ್ಟೇ ಇರುತ್ತೆ. ದತ್ತದಲ್ಲೇ ಬರ್ಕೊಂಡಿದ್ದೇವೆ ಏನು, ಬಿ ಎ ಸಿ ಕೋನ ಇಸ್ ಈಕ್ವಲ್ ಟು ಇವೆರಡು ರಚನೆಯಿಂದ ಪರಸ್ಪರ ಸಮನಾಗಿದ್ದಾವೆ. ಇಲ್ಲಿ ರಚನೆ ಅಂತ ಬರ್ಕೋಣ, ಬಿ ಎ ಸಿ ಕೋನ ಈಸ್ ಈಕ್ವಲ್ ಟು ಪಿ ಡಿ ಕ್ಯೂ ಕೋನ, ಕೋನ ಪಿ ಡಿ ಕ್ಯೂ ಕೋನ ಇದು ದತ್ತದಲ್ಲೇ ಕೊಟ್ಟಿದ್ದಾರೆ. ಪಿ ಡಿ ಕ್ಯೂ ಕೋನ ಅಂತಂದರೆ ಏನೂ ಇಲ್ಲ, ಇ ಡಿ ಎಫ್ ಕೋನ ಆಗಿದ್ದು. ಇಲ್ಲಿ ನೋಡಿ ಎಂಟನೇ ತರಗತಿಯಲ್ಲಿ ನಾವು ಕಲ್ತಿದ್ವಿ, ಒಂದು ತ್ರಿಭುಜದ ಎರಡು ಬಾಹು ಒಂದು ಕೋನ, ಅಂದರೆ ಬಾ ಕೋ ಬಾ, ಮತ್ತೊಂದು ತ್ರಿಭುಜದ ಎರಡು ಬಾಹು ಒಂದು ಕೋನಕ್ಕೆ ಸಮನಾಗಿದ್ದರೆ, ಮತ್ತೆ ಬಾ ಕೋ ಬಾ ಸಮನಾಗಿದ್ದರೆ ಕೊಟ್ಟಿರತಕ್ಕಂಥ ಎರಡು ತ್ರಿಭುಜಗಳು ಸರ್ವಸಮವಾಗಿರ್ತವೆ ಅನ್ನೋದನ್ನು ಕಲಿತಿದ್ದೇವೆ. ಸೊ ಎಂಟನೇ ತರಗತಿಯ ಬಾ ಕೋ ಬಾ ಸಿದ್ಧಾಂತದ ಪ್ರಕಾರ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳು ಇಲ್ಲಿ ಏನಾಗ್ತವೆ ಅಂತಂದರೆ ಸರ್ವಸಮ ಆಗ್ತವೆ. ಸೊ ಸರ್ವಸಮ ಆದಮೇಲೆ ಏನಾಗುತ್ತೆ, ಇನ್ನು ಉಳಿದ ಎಲ್ಲ ಅಂಶಗಳು ಪರಸ್ಪರ ಸಮನಾಗ್ತವೆ. ಉಳಿದ ಅಂಶಗಳು ಯಾವುದು ನೋಡಿ, ಇದಕ್ಕೆ ಇದು ಸಮ ಆಯಿತು, ಇದಕ್ಕೆ ಇದು ಸಮ ಆಯಿತು,
ಉಳ್ಕೊಂಡಿರೋಂತಹ ಬಾಹು ಯಾವುದು ಬಿ ಸಿಗೆ ಪಿ ಕ್ಯೂ ಸಮ ಆಗುತ್ತೆ ಸೊ ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಆಗುತ್ತೆ ಇನ್ನು ಉಳ್ಕೊಂಡಿರೋಂತಹ ಅಂಶಗಳು ಯಾವುದು ನೋಡಿ ಎರಡು ಬಾಹು ಒಂದು ಕೋನ ಮಾಡಿದ್ವಿ ಎರಡು ಬಾಹು ಒಂದು ಕೋನ ಆಯಿತು ಈ ಎರಡು ಬಾಹು ಒಂದು ಕೋನ ಆಯಿತು ಉಳ್ಕೊಂಡಿರೋಂಥದ್ದು ಯಾವುದು ಅಂತಂದರೆ ಈಗಾಗಲೇ ಈ ಎರಡು ಬಾಹುಗಳು ಪರಸ್ಪರ ಸಮ ಅಂತ ತೋರಿಸಿದ್ದೇವೆ ಈ ಕೋನ ಸಮ ಆಗುತ್ತೆ ಅಂದರೆ ಈ ಕೋನ ಅಂದರೆ ಯಾವುದು ಕೋನ ಎ ಬಿ ಸಿ ಕೋನ ಇಸ್ ಈಕ್ವಲ್ ಟು ಕೋನ ಡಿ ಪಿ ಕ್ಯೂಗೆ ಸಮ ಆಗುತ್ತೆ ಹಾಗೆ ಇಲ್ಲಿ ಇರ್ತಕ್ಕಂತಹ ಇನ್ನೊಂದು ಕೋನ ಸಿ ಕೋನ ದಟ್ ಈಸ್ ಕೋನ ಎ ಸಿ ಬಿ ಕೋನ ಇಸ್ ಈಕ್ವಲ್ ಟು ಇಲ್ಲಿ ಇರ್ತಕ್ಕಂತಹ ಕೋನ ಕೋನ ಡಿ ಕ್ಯೂ ಪಿಗೆ ಸಮ ಆಗುತ್ತೆ ಸೊ ನಾವಿಲ್ಲಿ ನೋಡೋಣ ನೋಡಿ ಇಲ್ಲಿ ದತ್ತದಲ್ಲಿ ಕೊಟ್ಟಿದ್ದಾರೆ ಎ ಬಿ ಸಿ ಕೋನ ಯಾವುದಕ್ಕೆ ಸಮ ಇದೆ ಡಿ ಇ ಎಫ್ ಕೋನಕ್ಕೆ ಸಮನಾಗಿದೆ ಸೊ ಎ ಬಿ ಸಿ ಕೋನ ಡಿ ಪಿ ಕ್ಯೂಗೆ ಸಮನಾಗಿದೆ ಆದರೆ ಇಲ್ಲಿ ಎ ಬಿ ಸಿ ಕೋನ ಯಾವುದಕ್ಕೆ ಸಮ ಆಗಿದೆ ಡಿ ಇ ಎಫ್ ಕೋನಕ್ಕೆ ಸಮನಾಗಿದೆ ಹಾಗಾಗಿ ಎ ಬಿ ಸಿ ಕೋನ ಡಿ ಎಫ್ಗೆ ಸಮ ಆಗಿರೋದ್ರಿಂದ ಡಿ ಪಿ ಕ್ಯೂ ಕೋನ ಕೂಡ ಡಿ ಡಿ ಇ ಎಫ್ಗೆ ಸಮನಾಗಿರುತ್ತೆ ಡಿ ಇ ಎಫ್ಗೆ ಸಮನಾಗಿರುತ್ತೆ ಹಾಗೆ ಎ ಸಿ ಬಿ ಕೋನ ನೋಡಿ ಎ ಸಿ ಬಿ ಕೋನ ಯಾವುದಕ್ಕೆ ಸಮ ಆಗಿದೆ ಡಿ ಇ ಎಫ್ಗೆ ಸಮನಾಗಿದೆ ಸೊ ಎ ಸಿ ಬಿ ಕೋನ ಇಲ್ಲಿ ಡಿ ಕ್ಯೂ ಪಿಗೆ ಸಮನಾಗಿದೆ ಈ ಡಿ ಕ್ಯೂ ಪಿಗೆ ಸಮನಾಗಿದೆ ಆದರೆ ಎ ಸಿ ಬಿ ಕೋನ ಡಿ ಇ ಎಫ್ಗೂ ಸಮನಾಗಿರೋದ್ರಿಂದ ಡಿ ಕ್ಯೂ ಪಿ ಡಿ ಎಫ್ ಇಗೂ ಸಮನಾಗಿರುತ್ತೆ ಸೊ ನೋಡಿ ಇಲ್ಲಿ ಬೇಕು ಅಂತಂದರೆ ಹಾಗೆಯೇ ತಗೋಬೋದು ಹೀಗಿಟ್ಟು ನೋಡಿ ಪಿ ಕೋನ ಈ ಕೋನಕ್ಕೆ ಸಮನಾಗಿರುತ್ತೆ ಹಾಗೆಯೇ ನೋಡಿ ಇಲ್ಲಿ ಕ್ಯೂ ಕೋನ ಎಫ್ ಕೋನಕ್ಕೆ ಕರೆಕ್ಟಾಗಿ ಸಮನಾಗಿರೋದನ್ನು ನೀವು ನೋಡಬಹುದು ಸೊ ಇದರಿಂದ ಏನು ಗೊತ್ತಾಗತ್ತೆ ನೋಡಿ ಇಲ್ಲಿ ಈ ಕೋನ ಪರಸ್ಪರ ಸಮ ಈಗಾಗಲೇ ಬರೆದಿದ್ದೇವೆ ಈ ಕೋನ ಸಮನಾಗಿರೋದ್ರಿಂದ ಈ ಕೋನ ಸಮನಾಗಿರೋದ್ರಿಂದ ನೋಡಿ ಈ ಕೋನ ಸಮನಾಗಿರೋದ್ರಿಂದ ಈ ಕೋನ ಸಮನಾಗಿರೋದ್ರಿಂದ ಈ ಕೋನ ಕೂಡ ಸಮನಾಗಿರುತ್ತೆ ಹಾಗೇನೆ ನೋಡಿ ದತ್ತದಲ್ಲಿ ಕೊಟ್ಟಿದ್ದಾರೆ ಎ ಸಿ ಬಿ ಕೋನ ಅಂದರೆ ಮೂರು ಗೆರೆ ಹಾಕಿದ್ದೀನಿ ಇಲ್ಲಿ ಈ ಕೋನಕ್ಕೆ ಸಮ ಹಾಗೆ ಈ ಕೋನಕ್ಕೆ ಸಮ ಅಂತ ಇಲ್ಲಿ ಬರೆದಿದ್ದೇವೆ ದಟ್ ಈಸ್ ಇದು ಸಮ ಆಗುತ್ತೆ ಇವೆರಡು ಸಮ ಆದರೆ ಇವೆರಡು ಸಮ ಆಗಿರುತ್ತೆ ಅಂದರೆ ಈ ಕೋನ ಸಮ ಇದ್ದರೆ ಈ ಕೋನ ಸಮ ಇತ್ತು ಅಂದರೆ ಇಲ್ಲೇನಾಗುತ್ತೆ ಪಿ ಕ್ಯೂ ಅನ್ನೋದು ಇ ಎಫ್ಗೆ ಸಮಾಂತರವಾಗಿರುತ್ತೆ ಇದರ ಆಧಾರದ ಮೇಲೆ ನೋಡಿ ಇಲ್ಲಿ ಇದರ ಆಧಾರದ ಮೇಲೆ ನಾವೆಂತ ಬರಿಬೋದು ಅಂತಂದರೆ ಇಲ್ಲಿ ಹೇಳಿದೀವಲ್ಲ ಪಿ ಕ್ಯೂ ಸಮಾಂತರ ಇ ಎಫ್ ಆಗಿದೆ ಅಂತ ಬರಿಬೋದು ಪಿ ಕ್ಯೂ ಸಮಾಂತರ ಇ ಎಫ್ ಆಯಿತು ಅಂತಂದರೆ ಈಗ ದೊಡ್ಡ ತ್ರಿಭುಜ ಮಾತ್ರ ನೋಡೋಣ ನಾವು ದೊಡ್ಡ ತ್ರಿಭುಜ ಮಾತ್ರ ನೋಡೋಣ ಡಿ ಇ ಎಫ್ ಮಾತ್ರ ನೋಡೋಣ ಡಿ ಇ ಎಫ್ಗೆ ನಾವು ಥೇಲ್ಸನ್ ಉಪಪ್ರಮೇಯ ಹಾಕ್ಬೋದು ಸೊ ಥೇಲ್ಸನ್ ಉಪಪ್ರಮೇಯ ಏನಿರುತ್ತೆ ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಆದಂತಹ ಸರಳರೇಖೆಯು ದತ್ತ ತ್ರಿಭುಜದ ಬಾಹುಗಳೊಂದಿಗೆ ಉಂಟಾದ ತ್ರಿಭುಜದ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತದೆ ಅಂತ ಅಂದರೆ ಇದನ್ನು ಹೇಗೆ ಬರೆಯುವ ಅಂತಂದರೆ ಥೇಲ್ಸನ್ ಉಪಪ್ರಮೇಯ ಬರೀತಾ ಇದ್ದೀನಿ ಇಲ್ಲಿ ನೋಡಿ ಸೊ ಇಲ್ಲಿ ಬಂದಿದ್ದೇನು ಡಿ ಪಿ ಬೈ ನೋಡಿ ಇದು ಚಿಕ್ಕದು ಡಿ ಪಿ ಬೈ ದತ್ತ ತ್ರಿಭುಜ ಯಾವುದು ಡಿ ಇ ಈಸ್ ಈಕ್ವಲ್ ಟು ಡಿ ಕ್ಯೂ ಚಿಕ್ಕ ತ್ರಿಭುಜದ್ದು ಡಿ ಕ್ಯೂ ಬೈ ಅದೇ ಸಮರೂಪ ಬಾಹು ಯಾವುದಿಲ್ಲಿ ಡಿ ಎಫ್ ಈಸ್ ಈಕ್ವಲ್ ಟು ಇಲ್ಲಿ ಉಳ್ಕೊಂಡಿರುವಂಥದ್ದು ಯಾವುದು ಪಿ ಕ್ಯೂ ಬೈ ಇದರ ಸಮರೂಪ ಬಾಹು ಇ ಎಫ್ಗೆ ಸಮನಾಗಿರುತ್ತೆ ಸೊ ಇಲ್ಲಿ ಸೂಕ್ಷ್ಮ ಗಮನಿಸೋಣ
ಡಿ ಪಿ ಯಾವ ಸಮ ಆಗಿದೆ ನೋಡಿ, ಎ ಬಿಗೆ ಸಮನಾಗಿದೆ. ಬರಿತೇನೆ ಇಲ್ಲಿ, ಡಿ ಪಿ ಯಾವುದಕ್ಕೆ ಸಮನಾಗಿದೆ, ಎ ಬಿಗೆ ಸಮನಾಗಿದೆ. ಡಿ ಪಿ ಜಾಗದಲ್ಲಿ ಎ ಬಿ ಬರದೆ ಡಿನ ಹಾಗೆ ಬರ್ಕೊಳ್ತೀನಿ. ಇದು ಯಾವುದ್ರ ಪ್ರಕಾರ ಬರ್ದಿರೋದು ಅಂತಂದರೆ ಥೇಲ್ಸನ ಉಪ ಪ್ರಮೇಯದ ಪ್ರಕಾರ. ಸೊ ಡಿ ಪಿ ಅನ್ನೋದು ಯಾವುದಕ್ಕೆ ಸಮನಾಗಿದೆ ಇಲ್ಲಿ, ಡಿ ಪಿ ಎ ಬಿಗೆ ಸಮನಾಗಿದೆ. ಡಿ ಪಿ ಜಾಗದಲ್ಲಿ ಎ ಬಿ ಬರಿತಾ ಇದ್ದೀನಿ. ಇಸ್ ಈಕ್ವಲ್ ಟು ಡಿ ಕ್ಯೂ ಯಾವುದಕ್ಕೆ ಸಮನಾಗಿದೆ ನೋಡಿ, ಡಿ ಕ್ಯೂ ಅನ್ನೋದು ಎ ಸಿಗೆ ಸಮನಾಗಿದೆ. ಸೊ ಡಿ ಕ್ಯೂ ಜಾಗದಲ್ಲಿ ಎ ಸಿ ಬರಿತಾ ಇದ್ದೀನಿ, ದಟ್ ಈಸ್ ಡಿ ಎಫ್ ಆಯಿತು. ಈಕ್ವಲ್ಸ್ ಪಿ ಕ್ಯೂ ನೋಡಿ, ಇಲ್ಲಿ ಪಿ ಕ್ಯೂ ಯಾವುದಕ್ಕೆ ಸಮನಾಗಿದೆ, ಬಿ ಸಿಗೆ ಸಮನಾಗಿದೆ. ಬಿ ಸಿಗೆ ಸಮನಾಗಿದೆ, ದಟ್ ಈಸ್ ಇ ಎಫ್ಗೆ ಸಮನಾಗಿದೆ. ನೋಡಿ ನಾವೇನು ಸಾಧಿಸ್ಬೇಕಾಗಿತ್ತು ನೋಡಿ, ಬಿ ಸಿ ಇಸ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಇಸ್ ಈಕ್ವಲ್ ಟು ಎ ಬಿ ಬೈ ಡಿ ಇಗೆ ಸಮನಾಗಿದೆ ಅಂತ ಸಾಧ್ಯವಾಗಿದೆ. ಸೊ ಇಲ್ಲಿ ಒಂದು ತ್ರಿಭುಜದ ಮೂರು ಕೋನಗಳು ಸಮನಾಗಿದ್ದು ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿತ್ತು ಅಂತಂದರೆ ಕೊಟ್ಟಿರ್ತಕ್ಕಂತಹ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಆಗಿರಲೇಬೇಕಾಗತ್ತೆ. ಹಾಗಾಗಿ ಇದರ ಪ್ರಕಾರ ನಾವೆಂತು ಬರ್ಬೋದು ಅಂತಂದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳು ಸಮರೂಪ ತ್ರಿಭುಜಗಳಾಗಿದ್ದಾವೆ ಅಂತ ನಾವು ಇಲ್ಲಿ ಬರೀಬಹುದಾಗತ್ತೆ. ಇದು ಪ್ರಮೇಯದ ಸಾಧನೆ ಆಗುತ್ತೆ.